ಕಾಮನ ಸಖಿ ನೋಡ್ತಾ ಕೂತಿರಾ ಎಲ್ರಿಗೂ ನನ್ನ ನಮಸ್ಕಾರ. ಹಾ, ಇದೇನು ಈ ಪಾಟಿ ಗಲಾಟೆ ಅಂದ್ರ? ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳೆಲ್ಲ ಮನೆ ತವೆ ಅವ್ರೆ, ಅದಕ್ಕೆ ಈ ಪಾಟಿ ಗಲಾಟೆ. ಏ ವಸಿ, ಸುಮ್ಗಿರ್ರಪ್ಪ, ನಾವು ವಸಿ ನೋಡು ಸಖಿ ಬಗ್ಗೆ ಮಾತಾಡ್ಕತೀವಿ. ಓ ನೋಡಕ್ಕ, ಬೇಸಿಗೆ ಅಂದ ತಕ್ಷಣ ಒಂದು ವಿಷಯ ಜ್ಞಾಪನಕ್ಕೆ ಬತ್ತು. ಬೇಸಿಗೆ ಕಾಲದಲ್ಲಿ ಯಾವ ಥರ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋ ಬಗ್ಗೆ ಒಂದಷ್ಟು ವಿಚಾರ ಮಾತಾಡಬೇಕು ಅಂತ ಅನ್ಕೊಂಡು ನಮ್ಮ ದೊಡ್ಡೇಜು ಡಾಕ್ಟ್ರು ಮಾತಾಡ್ತಾವ್ರೆ, ಅವ್ರು ಏನು ಹೇಳೋರು ಅಂತ ನೋಡ್ಕೊಬಂದ್ಬಿಡವ. ಡಾಕ್ಟರ್ ಮಂಜುನಾಥ್ ಅಂತ ವೈದ್ಯಾಧಿಕಾರಿಯಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ದೊಡ್ಡಯ್ಯಜೂರು, ಹುಣಸೂರು ತಾಲೂಕು. ನೋಡಿ, ಬೇಸಿಗೆಲ್ಲ ಕಾಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಮಾರ್ಚ್ ಏಪ್ರಿಲ್ ಮೇ. ಸರ್ಟನ್ಲಿ ಆರೋಗ್ಯದಲ್ಲಿ ಇದರ ತುಂಬ ತೊಂದರೆಗಳಾಗ್ತದೆ ಎಲ್ರಿಗೂ, ಮಕ್ಕಳಾಗಲಿ ಅಡಲ್ಟ್ಸ್ ಆಗಲಿ ಅಥವಾ ಗರ್ಭಿಣಿಯರಾಗಲಿ, ಇವರಿಗೆಲ್ಲ ಇದರಿಂದ ತೊಂದರೆ ಹಾಗೆ ಆಗ. ಒಂದು ಏನಂದರೆ ಡಿಹೈಡ್ರೇಷನ್ ಅಂತ ಹೇಳ್ತಾರೆ, ದೇಹದಲ್ಲಿರುವಂಥ ನೀರಿನ ಅವಶ್ಯಕತೆ ಹೆಚ್ಚಾಗಿ ಬೇಕಾಗ್ತದೆ. ಯಾಕೆಂದರೆ ಈ ಸಖೆಯಿಂದ ಎಲ್ಲ ಡಿಹೈಡ್ರೇಷನ್ ಆಗಿ ಎಲ್ಲ ನೀರೆಲ್ಲ ಕರಗಿ ತುಂಬ ಒಂದು ಇದಾಗಿ ಸುಸ್ತಾಗುತ್ತೆ. ಸೊ ಇದಕ್ಕೋಸ್ಕರ ನಾವು ತಡೆಗಟ್ಟಲಿಕ್ಕೋಸ್ಕರ ಹೆಚ್ಚಾಗಿ ನೀರನ್ನು ಕುಡಿಲೇಬೇಕಾಗ್ತದೆ. ಮಕ್ಕಳು ಇದೇ ಥರ ವಾಂತಿ ಭೇದಿ ಆಗ್ಬೋದು, ಟೈಫಾಯ್ಡ್ ಜ್ವರ ಬರ್ಬೋದು, ಇಂಥ ಕಾಯಿಲೆಗಳೆಲ್ಲ ಕಾಮನ್ ಆಗಿ ಬರುತ್ತೆ. ಯಾಕೆಂದರೆ ಕಂಟಾಮಿನೇಷನ್ ಆಗಿರುತ್ತೆ, ನೀರು ಸರಿಯಾಗಿ ಸಪ್ಲೈ ಆಗದೆ. ಅದರಲ್ಲಿ ಗರ್ಭಿಣಿಯರು ಕೂಡ ಭಾಳ ಹುಷಾರಾಗಿರಬೇಕು, ಅವರು ಭಾಳ ಎಚ್ಚರವಾಗಿರಬೇಕು, ಅವರು ಜಾಸ್ತಿ ನೀರು ಕುಡಿಬೇಕು. ಆಹಾರ ಪದಾರ್ಥಗಳನ್ನ ಹೆವಿ ಹೆಚ್ಚಾಗಿ ಸೇವಿಸೋದಕ್ಕಿಂತ ನೀರಿನ ಅಂಶ ಇರುವಂಥ ಪದಾರ್ಥಗಳನ್ನ, ಜ್ಯೂಸ್ಗಳು ಅಥವಾ ನೀರು ಇಂಥದನ್ನೆಲ್ಲ ಜಾಸ್ತಿ ಸೇವಿಸಬೇಕು. ಬಿಸಿನೀರಿನ ಕಾಯಿಸಿದ ನೀರನ್ನು ತಗೊಂಡು ನಾವು ಕುಡಿದ್ರಾಗ ಈ ನಮಗೆ ವಾಂತಿ ಭೇದಿ ತಡೆಗಟ್ಬೋದು. ಅಥವಾ ಮನೆ ಆಹಾರವನ್ನು ನಾವು ಚೆನ್ನಾಗಿ ಕಾಯಿಸಿದ ನೀರು ಇಂಥದನ್ನೆಲ್ಲ ಸೇವಿಸ್ಕೊಂಡ್ರೆ ಗರ್ಭಿಣಿಯರು ಭಾಳ ಸುರಕ್ಷಿತವಾಗಿ ಅವರ ಆಹಾರವನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಮಹಿಳೆಯರಿಗೆ ಹೆಚ್ಚು ಕೆಲಸ ಇದ್ದಾಗ ತುಂಬ ಡಿಹೈಡ್ರೇಷನ್ ಆಗಿ ಇದಾಗಿ ವೀಕಾಗಿ ಬೀಳ್ಬೋದು, ತಲೆ ಸುತ್ತೋದು ಇಂಥದೆಲ್ಲ ಬರ್ಬೋದು. ಅದನ್ನೆಲ್ಲ ತಡೆಗಟ್ಟಲಿಕ್ಕೋಸ್ಕರ ಎಚ್ಚರಿಕೆಯನ್ನೆಲ್ಲ ತಗೊಳ್ಬೇಕಾಗ್ತದೆ. ನೀರಿನ ಫ್ಲೂಯಿಡ್ ಅಥವಾ ಜ್ಯೂಸ್ ಆಗಲಿ ಅಥವಾ ನೀರು ಆಮೇಲೆ ಬೇರೆ ಇಂಥ ಇದನ್ನ ಜಾಸ್ತಿ ಸೇವಿಸೋಕ್ಕೆ ಅವರಿಗೆ ಅಡ್ವೈಸ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಡಿಹೈಡ್ರೇಷನ್ ತಪ್ಪುತ್ತೆ, ಅವ್ರಿಗೆ ಸುಸ್ತಾಗೋದು ಕಮ್ಮಿ ಆಗುತ್ತೆ, ಆಮೇಲೆ ಈ ಕಾಯಿಲೆಗಳು ತಪ್ಪುತ್ತೆ, ವಾಂತಿ ಭೇದಿ ಇಂಥದ್ದೆಲ್ಲ ಇದಾಗುತ್ತೆ. ಡಿಹೈಡ್ರೇಷನ್ ಕಮ್ಮಿ ಆದ ಕೂಡಲೇ ನ್ಯಾಚುರಲಿ ಇದಾಗುತ್ತೆ. ಶುದ್ಧವಾದ ಆಹಾರ ಪದಾರ್ಥಗಳನ್ನ ಮಕ್ಕಳಿಗೆ ಕೂಡ ಕೊಡಲಿಕ್ಕೆ ಅವರಿಗೆ ಅಡ್ವೈಸ್ ಮಾಡ್ತೀವಿ. ಯಾಕೆಂದರೆ ಬೀದಿಗಳಲ್ಲಿ ಮರಿರುವಂಥದ್ದು ಮರ್ತಾ ಇರುವಂಥ ಟೈಮಲ್ಲಿ ಹಣ್ಣುಗಳನ್ನ ಕುಯ್ದುಬಿಟ್ಟು ಮಾರಬಾರದು. ಬೀದಿಗಳಲ್ಲಿ ಆಹಾರ ಪದಾರ್ಥಗಳನ್ನ ಈ ಸಮ್ಮರಲ್ಲಿ ಬೇಸಿಗೆಗಾಲದಲ್ಲಿ ಎಸ್ಪೆಷಲಿ ಅಲ್ಲಿರುವಂಥ ಕಂಟಾಮಿನೇಟೆಡ್, ಇದರಿಂದ ನೊಣಗಳು ಅಲ್ಲಿಂದ ಇದು ಮಾಡಿ ಟೈಫಾಯ್ಡ್ನ ಸ್ಪ್ರೆಡ್ ಮಾಡ್ಬೋದು. ಆಮೇಲೆ ವಾಂತಿ ಭೇದಿಯಿಂದ ನೊಣಗಳಿಂದ ಬರ್ಬೋದು. ಮಕ್ಕಳಿಗೆ ಅದು ಇದೇ ಹಾಗೆ ಆಗಿರುತ್ತೆ. ಅದರಿಂದ ಮಕ್ಕಳಿಗೆ ತಂದೆಯರಿಗೆ ಅದನ್ನ ಪರ್ಚೇಸ್ ತಗೊಂಡು ತಿನ್ನಬೇಡಿ ಅಂತ ಅವ್ರಿಗೆ ಕೂಡ ನಾವು ಒಂದು ಅಡ್ವೈಸ್ ಮಾಡ್ತೀವಿ. ಅವರಿಗೆ ಬಿಸಿನಲ್ಲಿ ಹೆಚ್ಚಾಗಿ ಒಂದು ತುಂಬ ಕೆಲಸಗಳನ್ನ ಮಾಡಬೇಡಿ, ಒಂದು ಒಳ್ಳೆಯದಲ್ಲ. ತುಂಬ ಎರಡದು ಬೆಳಗ್ಗೆ ಮಾಡ್ಕೊಳ್ಳಿ ಅಥವಾ ಸಂಜೆ ಮಾಡ್ಕೊಳ್ಳಿ ಕೆಲಸಗಳನ್ನ. ಮಧ್ಯಾಹ್ನ ಹೊತ್ತಲ್ಲಿ ಉರಿ ಬಿಸಿಲಲ್ಲಿ ಕೆಲಸಗಳನ್ನ ಕಮ್ಮಿ ಮಾಡಿ, ನೀರನ್ನು ಜಾಸ್ತಿ ಆಗಿ ಕುಡಿಬೇಕು, ಕಾಯಿಸಿದ ನೀರನ್ನು ಕುಡೀರಿ. ಹೋಟ್ಲಲ್ಲಿ ಹೋದಾಗ ತಿಂಡಿ ತಿನಿಸುಗಳನ್ನ ಹುಷಾರಾಗಿ ತಿನ್ನಿ, ಬಿಸಿನೀರು ಕಾಯಿಸಿದ ನೀರನ್ನ ಬಿಸಿಯಾಗಿ ಕುಡೀರಿ. ಫ್ರೂಟ್ಸು ನೀರು ಇದೆಲ್ಲ ಜಾಸ್ತಿ ಕೊಡಬೇಕಾಗುತ್ತೆ. ನೀರಿನ ಇದು ಅವಶ್ಯಕತೆ ಜಾಸ್ತಿ ಇದೆ, ಹೆಚ್ಚಾಗಿ ನೀರನ್ನು ಸೇವಿಸಬೇಕಾಗುತ್ತೆ ಸಮ್ಮರಲ್ಲಿ, ಡಿಹೈಡ್ರೇಷನ್ ತಡೆಗಟ್ಟಲಿಕ್ಕೋಸ್ಕರ. ಮತ್ತು ಹೋಟ್ಲುಗಳನ್ನ ಹೋಗಿ ಊಟ ನೀರು ಇದನ್ನು ಕುಡಿಯೋದನ್ನ ಸ್ವಲ್ಪ ತಪ್ಪಿಸಿದ್ರೆ ಬೆಟ್ರು. ಶುದ್ಧವಾದ ಆಹಾರ ಪದಾರ್ಥಗಳನ್ನು ಸೇವಿಸಿ, ಹಿಂದಿನ ದಿನ ಮಾಡಿರೋದನ್ನ ತಗೊಳ್ಳೋ ಯಾವಾಗಲೂ ಇದು ಮಾಡಬೇಡಿ, ಬಿಸಿ ಮಾಡಿ ತಿನ್ನಬೇಡಿ. ಫ್ರೆಶ್ ಆಗಿರುವಂಥ ಆಹಾರ ಪದಾರ್ಥಗಳು ಮಾಡಿ ಸೇವಿಸಿ, ಇದನ್ನು ಎಲ್ಲ ರೋಗಗಳನ್ನ ತಡೆಗಟ್ಬೋದು ನೀವು. ಯಾಕಂದರೆ ದಿನಕ್ಕೆ ಅಟ್ಲೀಸ್ಟ್ ಒಂದಿನ ಆದರೂ ಸ್ನಾನ ಆಗಲೇಬೇಕು. ಬೆವರೋದು ಇದೆಲ್ಲ ತಪ್ಪುತ್ತೆ. ಅದರಿಂದ ಏನು ಸ್ನಾನ 4 ದಿನಕ್ಕೊಂದ್ಸಲ ಸ್ನಾನ ಮಾಡಿದ್ರೆ ಎಲ್ಲ ಜಿಡ್ಡು ಕೊಳೆ ಅಂಟ್ಕೊಂಡು ಅದರಿಂದನೇ ಕಾಯಿಲೆ ಬರ್ಬೋದು. ಆಮೇಲೆ ಏನೇ ಕಾಯಿಲೆಗಳು ಬಂದರೂ ಆಸ್ಪತ್ರೆಗೆ ವಾಂತಿ ಭೇದಿ ಬಂದರೆ ತಕ್ಷಣ ಆಸ್ಪತ್ರೆಗೆ ಬನ್ನಿ. ಬದಲಾಗಿ ಅವ್ರಿಗೆ ನಿಮ್ಮ ಮನೆಯಲ್ಲಿ ಮಾಡಿರುವಂಥ ಆಹಾರಗಳನ್ನ ತಗೊಳ್ಳೋದು ಅಥವಾ ಕಾಯಿಸಿದ ನೀರು ಕುಡಿಯೋದು ಇದನ್ನೆಲ್ಲ ಮಾಡಿದ್ರೆ ಯಾವುದೇ ಕಾಯಿಲೆ ಬರೋದಿಲ್ಲ. ಫ್ರೆಶ್ ಆಗಿರುವಂಥ ಒಂದು ಊಟ ಸೇವನೆ ಅಥವಾ ನೀರು ಕಾಯಿಸಿದ ನೀರು ಫಿಲ್ಟರ್ಡ್ ವಾಟರು ಇದೆಲ್ಲ ಇದೆಲ್ಲ ಈಗ ಅದನ್ನೆಲ್ಲ ಕೊಟ್ಟರೆ ಯಾವುದೇ ತೊಂದರೆಗಳು ಆಗಲ್ಲ ಸಮ್ಮರಲ್ಲಿ ಅವರಿಗೆ. ನೀವು ಹೇಳೋದನ್ನ ನೋಡ್ತಾ ನೋಡ್ತಾನೆ ಒಂದೆರಡು ಲೋಟ ನೀರನ್ನ ಕುಡ್ದೇ ಬಿಟ್ಟೆ ನೋಡಿ. ಹಂಗಾರೆ ನಾವೆಷ್ಟು ನೀರು ಕುಡಿಬೇಕು ಅಂತ ನನಗೆ ಸುಮಾರು ಸಲ ಪ್ರಶ್ನೆ ಬಂದದೆ. ಅಕ್ಕ, ನಿಮಗೂ ಈ ಥರ ಪ್ರಶ್ನೆ ಇದ್ದಾವ? ಹಂಗಾರೆ ಬನ್ನಿ, ನಮ್ಮ ಸಿಸ್ಟ್ರು ನಾವೆಷ್ಟು ನೀರು ಕುಡಿಬೇಕು, ನಾವು ಯಾವ ಥರ ನೀರು ಕುಡಿಬೇಕು ಅಂತ ಹೇಳರಂತೆ, ನೋಡ್ಕೊ ಬಂದ್ಬಿಡವ. ನಮಸ್ಕಾರ, ನನ್ನ ಹೆಸರು ಚಾಮಮ್ಮ ಅಂತ ಹೇಳ್ಬಿಟ್ಟು ನಾನು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವಾಗ ಮನುಷ್ಯನಿಗೆ ನೀರು ಎಷ್ಟು ಬೇಕು ಅಂತ ಹೇಳಿದ್ರೆ ಅದರಲ್ಲೂ ಇವಾಗ ಈ ಬೇಸಿಗೆ ಕಾಲ ಆಗಿರೋದ್ರಿಂದ ಮನುಷ್ಯ ಜಾಸ್ತಿ ಯಥೇಚ್ಛವಾಗಿ ನೀರಿನ ಅಂಶ ದೇಹದಲ್ಲಿ ಬೇಕೇ ಬೇಕು, ಇಲ್ಲಾಂದರೆ ಡಿಹೈಡ್ರೇಷನ್ ಆಗಿಬಿಡುತ್ತೆ ಬಾಡಿಗೆ. ಯಾಕೆಂದರೆ ನಮ್ಮ ರಕ್ತದಲ್ಲಿ ಮುಕ್ಕಾಲು ಭಾಗ ನೀರೇ ಇರೋದು. ಅಂದರೆ ನೀರು ಯಾವ್ಯಾವ ಥರದ ತೊಗೋಬೋದು ಅಂತ ಹೇಳಿದ್ರೆ ನಿಂಬೆಹಣ್ಣಿನ ಶರಬತ್ತು ಮತ್ತು ಹಣ್ಣಿನ ಜ್ಯೂಸ್ಗಳನ್ನ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದು, ಜಾಸ್ತಿ ಮಜ್ಜಿಗೆ. ಹಾಗೆ ನೀರು ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಆಯಿತು, ಈರುಳ್ಳಿ ಎಲ್ಲ ಹಾಕೊಂಡು ಕುಡಿಯೋದ್ರಿಂದನೂ ಇಮ್ಯುನಿಟಿ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡು ಕುಡಿರಿ, ಸ್ವಲ್ಪ ಟೇಸ್ಟ್ ಸಿಗುತ್ತೆ. ಜೊತೆಗೆ ಮತ್ತು ಉಪ್ಪು ಹಾಕೊಂಡಾಗ ಅಯೋಡಿನ್
ಪ್ರೋಟೀನ್ ಸಿಗುತ್ತೆ ಅದರೊಳಗಡೆ. ಮತ್ತು ನೀರನ್ನ ಅಂದರೆ ಕಾಯಿಸಿ ಆರಿಸಿದ ನೀರನ್ನು ಎಷ್ಟು ಬೇಕಾದರೂ ಕುಡಿಬೋದು, ಇಷ್ಟು ಲಿಮಿಟ್ ಅಂತ ಏನಿಲ್ಲ. ಕನಿಷ್ಠ ಅಂದರೆ 3-5 ಲೀಟರ್ ನೀರನ್ನ ಕುಡಿಬೇಕು ಅಂತ ವೈದ್ಯಕೀಯ ವಿಜ್ಞಾನದಲ್ಲಿ ಹೇಳಿದ್ದಾರೆ. ಅದು ಅದಕ್ಕಿಂತ ಜಾಸ್ತಿ ಕುಡಿದ್ರು ಯಾವ ಥರದ ಪ್ರಾಬ್ಲಮ್ ಏನಾಗೋದಿಲ್ಲ. ಅಂದರೆ ನಾವು ತಗೊಳ್ಳೋ ಆಹಾರದಲ್ಲಿ ಜಾಸ್ತಿ ನೀರಿನ ಪ್ರಮಾಣ ಮತ್ತು ನಾರಿನಂಶ ಜಾಸ್ತಿ ಇರೋದ್ರಿಂದ ಆಹಾರನ ಸುಲಭವಾಗಿ ಜೀರ್ಣ ಮಾಡಿಸ್ಕೊಡುತ್ತೆ. ಜೊತೆಗೆ ನೀರಿನಂಶ ಬಾಡಿನ ಉಳ್ಕೋಬೇಕು, ನಮ್ಮ ದೇಹದಲ್ಲಿ ನಿರ್ಜರೀಕರಣ ಆಗಬಾರ್ದು ನಮ್ಮ ದೇಹ ಅನಂತರ ನೋಡ್ಕೊಳುತ್ತೆ. ಚಳಿಗಾಲದಲ್ಲಿ ಅಂದಾಗ ವಾತಾವರಣದಲ್ಲೇ ಫುಲ್ ತಂಪಾದ ವಾತಾವರಣ ಇರುತ್ತೆ, ಬೀಸ ಗಾಳಿನಲ್ಲೂ ನೀರಿನಂಶ ಇರುತ್ತೆ. ಬೇಸಿಗೆನಲ್ಲಿ ಬಿಸಿಲು ಕೂಡ ತುಂಬ ಬಿಸಿಲಿರುತ್ತೆ. ಈ ಬಿಸಿಲು ಏನಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ನೀರಿನಂಶನೆಲ್ಲ ಹೊರಗಡೆ ತೆಗೆ ಸ್ಟಾರ್ಟ್ ಮಾಡುತ್ತೆ ಅದು. ಹಾಗಾಗಿ ನಾವು ಬೇವ್ರ ಸ್ಟಾರ್ಟ್ ಆಗ್ತೀವಿ. ಡಿಹೈಡ್ರೇಷನ್ ಆವಾಗಲೇ ತುಂಬ ಬಾಯಾರಿಕೆ ಆಗ್ತಿರುತ್ತೆ. ಎಲ್ಲರೂ ಅಬ್ಸರ್ವ್ ಮಾಡಿ, ಈ ಟೈಮಲ್ಲಿ ತುಟಿಯಲ್ಲಿ ಎಲ್ಲರದನ್ನು ಬಿಳಿಸ್ಕೊಂಡಂಗಿರುತ್ತೆ, ಡ್ರೈ ಆಗಿರುತ್ತೆ. ಸ್ಕಿನ್ ಅಷ್ಟೇ, ಎಲ್ಲರದ್ದು ಡ್ರೈ ಸ್ಕಿನ್ ಆಗಿರುತ್ತೆ. ಮತ್ತು ಬ್ಲ್ಯಾಕ್ ಆಗೋದು ಏನಕ್ಕೆ ಅಂದರೆ ಡಿಹೈಡ್ರೇಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ರೋಗಗಳನ್ನ ತಡೆಯುವಂಥ ಶಕ್ತಿ ಇರೋದು ನೀರಿನಲ್ಲೇ. ಇನ್ನೊಂದೇನೆಂದರೆ ಜಾಸ್ತಿ ನೀರು ಕುಡಿಯೋದ್ರಿಂದ ಮತ್ತು ಫ್ರೂಟ್ಸ್ನ ತಿನ್ನೋದ್ರಿಂದ ಸೌಂದರ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವಿವಳಂಗೆ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂತ ನಾವು ಸುಮಾರಷ್ಟು ದಾರಿನ ಕಂಡ್ಕೊಂಡಿವಿ. ಅದೇನು ಅಂತ ನಿಮ್ತ ವಂಚ್ಕೋಬೇಕು ಅಂತ ಅನ್ಕೊಂಡು ನಮ್ಮ ಅಕ್ತಿರ್ ಬತ್ತವ್ರೆ, ಅವ್ರು ಏನು ಹೇಳೋರು ಅಂತ ನೋಡ್ಕೊಬರವಾ. ನನ್ನ ಹೆಸರು ಛಾಯಾ ಅಂತ, ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕಟ್ಟೆಮಳವಾಡಿ ಮೊದಲನೇ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪ್ರೀತಿ ಕೆಎನ್, ನಮ್ಮೂರು ಕಟ್ಟೆಮಳವಾಡಿ. ನಾನು ಓದ್ತಿರೋದು 2nd PUC. ನನ್ನ ಹೆಸರು ನಾಜಿಮಾ ಬಾನು, ಊರು ಕಟ್ಟೆಮಳವಾಡಿ, ಸ್ತ್ರೀ ಶಕ್ತಿ ಸಂಘದಲ್ಲಿ ಇದ್ದೀನಿ ನಾನು. ಬೇಸಿಗೆ ಕಾಲ ಅಂದ್ರೆ ಯಾಕಪ್ಪ ಈ ಬೇಸಿಗೆ ಕಾಲ ಬಂತು ಅನ್ಕೋತೀವಿ. ಆಮೇಲೆ ಈ ಸೀಟ್ ಮನೆಯಲ್ಲಂತೂ ಇರಕ್ಕಾಗೋದಿಲ್ಲ. ಚಿಕ್ಕ ಮಕ್ಕಳಿಗೆಲ್ಲ ಹೊರಗಡೆನೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ತೊಂದರೆ ಆಗುತ್ತೆ. ಈ ಸೆಕೆಗೆ ಬಾಣಂತಿರಿಗೆ ಎಲ್ಲ ಇರಕ್ಕಾಗೋದಿಲ್ಲ ಇವಾಗ ಈ ಬೇಸಿಗೆಯಲ್ಲಿ, ತುಂಬ ಸೆಕೆ ಇರುತ್ತೆ. ಈಗ ನಾವು ಮರದ ನೆರಳು ಹುಡಿಕೊಂಡು ಹೋಗ್ತೀವಿ ಎಲ್ಲಿದ್ರು, ಮತ್ತೆ ಫ್ಯಾನ್ಗಳು ಕೇಳ್ತೀವಿ, ಆಮೇಲೆ ನೀರು ಕುಡಿತಾ ಇರಬೇಕು ಅನ್ಸುತ್ತೆ, ಮತ್ತೆ ಜ್ಯೂಸ್ಗಳು ಮತ್ತೆ ಎಳ್ನೀರು ಈ ತರ ನೆನಪಾಗುತ್ತೆ. ಯಾಕೆ ನೆನಪಾಗುತ್ತೆ ಅಂದ್ರೆ ತುಂಬಾ ಬಿಸಿಲಿರೋದ್ರಿಂದ ಏನೋ ತಂಪಾದಂತ ಏನಾದ್ರೂ ಕುಡಿಬೇಕು, ನೆರಳಲ್ಲಿ ಕೂರ್ಬೇಕು ಅನ್ಸುತ್ತೆ. ಸೆಕೆ ಆದ್ರಿಂದ ಬೆವರು ಜಾಸ್ತಿ ಇರ್ತದೆ, ಬಿಸಿಲು ಹೋಗಕ್ ಆಗಲ್ಲ. ಬೇಸಿಗೆ ಇದ್ದಾಗ ಚರಂಡಿ ಆಗಿರ್ಬೋದು, ಹೊರಗಡೆ ಕಸ ಹಾಕಿದ್ರೆ ಅದರಿಂದ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ, ಸೊಳ್ಳೆಗಳು ಉತ್ಪತ್ತಿಯಾಗಿ ಸಾಂಕ್ರಾಮಿಕ ರೋಗಗಳು ಹರಡುತ್ತೆ. ವಯಸ್ಸಾದವರು ರೋಡಲ್ಲೆಲ್ಲ ಉಗುಳುತ್ತಾರೆ ಬೇಗ, ಅದರಿಂದ ಮಕ್ಕಳು ತಿರುಗಾಡ್ತಾರೆ, ಮಕ್ಕಳ ಮೇಲೆ ತುಂಬ ಬೇಗ ಪರಿಣಾಮ ಬೀರುತ್ತೆ. ಅದೆಲ್ಲ ಮಕ್ಕಳು ಉಗ್ದಿರೋದನ್ನ ತುಳಿಬಾರದು ಆ ಥರದ್ದು. ಸಾಮಾನ್ಯವಾಗಿ ಬೇಸಿಗೆಲಿ ಅಂತಂದ್ರೆ ವಾಂತಿ ಭೇದಿ ಮತ್ತು ಜ್ವರ, ಮಕ್ಕಳಲ್ಲಿ ಗುಳ್ಳೆಗಳು ಆಗುತ್ತೆ ಬೇಸಿಗೆಯಲ್ಲಿ. ವಾಂತಿ ಭೇದಿ ಆಗಬಾರ್ದು ಅಂತಂದರೆ ಈಗ ಈ ಅಡುಗೆ ಮಾಡಿದ ತಕ್ಷಣ ಮುಚ್ಚಿಡಬೇಕು, ಅದನ್ನ ತೆಗಿಬಾರ್ದು. ಹಾಗೆಯೇ ಊಟ ಮಾಡೋ ತನಕ ಮುಚ್ಚಿಡಬೇಕು, ಹಾಗೆ ಬಿಸಿ ಆದಾಗಲೇ ಊಟ ಮಾಡಬೇಕು. ಮಕ್ಕಳಿಗೆ ಚೆನ್ನಾಗಿ ಸೋಪಿಂದ ಕೈ ತೊಳಸಿ ಮತ್ತು ಕಾಲೆಲ್ಲ ತೊಳಸಿ ತಿನ್ನಂಥ ಪ್ಲೇಟ್ಗಳೆಲ್ಲ ನೀಟಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ತಿನ್ನಿಸ್ಬೇಕು. ಅದನ್ನ ಒಂದು ತಿನ್ನಂಥ ಸ್ಥಳದಲ್ಲೇ ತಿನ್ನಿಸ್ಬೇಕು, ಹೊರಗಡೆ ಎಲ್ಲ ಕಳಿಸೋದು ಮತ್ತು ಬೇರೆ ಕಡೆ ಎಲ್ಲ ಕೂರಿಸಿ ತಿನ್ನಿಸ್ಬಾರ್ದು, ಆದ್ದರಿಂದ ವಾಂತಿ ಭೇದಿ ತಡೆಗಟ್ಬೋದು. ಇನ್ನು ಹೊರಗಡೆ ಅಂಗಡಿ ತಿಂಡಿಗಳೆಲ್ಲ ತಿನ್ನಿಸೋದು ಈ ಬೇಸಿಗೆಯಲ್ಲಿ, ಅದೆಲ್ಲ ತಿನ್ನಿಸೋದ್ರಿಂದ ವಾಂತಿ ಭೇದಿ ಆಗುತ್ತೆ. ಇನ್ನು ಜ್ವರ ಅಂತಂದರೆ ಅಕ್ಕಪಕ್ಕ ಸುತ್ತ ಮನೆ ಸುತ್ತಮುತ್ತ ನೀಟಾಗಿ ಇಟ್ಕೋಬೇಕು, ಸ್ವಚ್ಛವಾಗಿ ಡ್ರೈನೇಜ್ ನೀರು ನಿಲ್ಲ ಥರ ಮಾಡಬಾರ್ದು. ಮನೆಗಳೆಲ್ಲ ತೊಟ್ಟಿಗಳೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು, ಆವಾಗವಾಗ ಕ್ಲೀನ್ ಮಾಡಿ ಅದನ್ನ ಬ್ಲೀಚಿಂಗ್ ಪೌಡ್ರೆಲ್ಲ ಹಾಕಿ ತೊಳಿತಾನೆ ಇದ್ರೆ ಸೊಳ್ಳೆಗಳು ಕೂರಲ್ಲ, ಆದ್ದರಿಂದ ಜ್ವರ ಬರೋದು ತಡೆಗಟ್ಬೋದು. ಇನ್ನು ಮಕ್ಕಳಿಗೆ ಡೈಲಿ ತಣ್ಣೀರ ಸ್ನಾನ ಮಾಡಿಸೋದ್ರಿಂದ ಮೈ ಸ್ಮೆಲ್ ಬರಲ್ಲ, ಮತ್ತೆ ಗುಳ್ಳೆಗಳಾಗೋದನ್ನ ತಡೆಗಟ್ಬೋದು. ದೊಡ್ಡವರಾದ್ರೂ ಅವ್ರು ಕ್ಲೀನ್ ಆಗಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಅವ್ರಿಗೂ ಆರೋಗ್ಯ ಕೆಡುತ್ತೆ. ಅವರು ಕೆಲಸ ಮಾಡ್ತಾ ಇರ್ತಾರೆ, ಅದೇ ಕೈಲಿ ಬಂದು ಊಟ ಮಾಡೋದು ಮತ್ತೆ ಏನಾದರೂ ಆಹಾರನ ತಿನ್ನೋದು, ಇನ್ನು ಸ್ನಾನ ಮಾಡ್ದೇನೆ ಹಾಗೆ ಇರೋದು, ಹೊರಗಡೆಯಿಂದ ಬಂದ ತಕ್ಷಣ ಕಾಲು ತೊಳೆದೇನೆ ಕೈ ತೊಳೆದೇನೆ ಊಟ ಮಾಡಿದ್ರೆ ಅವ್ರಿಗೂ ಅದೇ ಥರ ವಾಂತಿ ಭೇದಿ ಆಗೋದು ಮತ್ತು ಜ್ವರ ಬರೋದು. ಇನ್ನು ಮೈ ಮೇಲೆ ಮಾಮೂಲಿ ಸೆಕೆಗೆ ಸ್ನಾನ ಮಾಡ್ದೇನೆ ಇದ್ರೆ ಮೈ ಮೇಲೆಲ್ಲ ಗುಳ್ಳೆಗಳಾಗುತ್ತೆ. ಈ ಮಕ್ಕಳಾದರೂ ಅಷ್ಟೇ, ದೊಡ್ಡವರಾದರೂ ಅಷ್ಟೇ, ಎಲ್ಲರೂ ಆದಷ್ಟು ಬಿಸಿಲಿಂದ ದೂರ ಇರೋದು ಕಮ್ಮಿ ಮಾಡಬೇಕು ಅಂತ ಹೇಳ್ತೀನಿ. ಈಗ ಸಾಮಾನ್ಯವಾಗಿ ನಾವು 3 ದಿನದ ತನಕ ನೀರು ಇಟ್ಕೋಬೇಕು ಅಂತಂದರೆ ಪಾತ್ರೆಗಳು ಮತ್ತು ಮಣ್ಣಿನ ಮಡಿಕೆಗಳು ಇರ್ತವೆಲ್ಲ ಅದನ್ನ ನೀಟಾಗಿ ತೊಳೆದು ನೀರು ತುಂಬಿ ಮುಚ್ಚಳ ಮುಚ್ಚಿಡಬೇಕು. ಆಮೇಲೆ ಒಂದು ಖಾಲಿ ಆದಮೇಲೆ ಇನ್ನೊಂದನ್ನು ಉಪಯೋಗಿಸ್ಬೇಕು. ಇನ್ನು ಮಕ್ಕಳ ಕೈಲೆಲ್ಲ ಗಲೀಜಾಗಿರೋ ಕೈಲೆಲ್ಲ ನೀರು ಮುಟ್ಟೋದು ಮತ್ತು ಹಂಡೆಗೆಲ್ಲ ಕೈ ಹಾಕೋದು, ಲೋಟಗಳು ತೊಳೆದೇನೆ ಹಚ್ಚೋದು ಈ ಥರ ಎಲ್ಲ ಮಾಡ್ದೇನೆ ಹೋದರೆ 3 ದಿನ ಕಂಟು ಇಟ್ಕೊಂಡು ಕುಡಿಬೋದು ನೀರನ್ನ. ಬೇಸಿಗೆಯಲ್ಲಿ ಯಾವ ರೀತಿ ಆಹಾರ ತಗೋಬೇಕಂದ್ರೆ ನಾವು ಎಳ್ನೀರು ತಗೋಳಕ್ಕೆ ಇಷ್ಟಪಡ್ತೀವಿ. ತರಕಾರಿ ಸೊಪ್ಪು ತಗೋತೀವಿ, ಸೌತೆಕಾಯಿ ತಿನ್ಬೇಕನ್ಸುತ್ತೆ. ಅದು ಹೆಸರು ಬೇಳೆಯಲ್ಲಿ ತೆಳ್ಳಗಿರೋದು ಆಹಾರ ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಮತ್ತೆ ಬಾರ್ಲಿ ಅಕ್ಕಿ ಅದು ತಿನ್ಬೇಕು. ಬಾಡಿ ಮೊದಲೇ ಹೀಟ್ ಇರುತ್ತೆ, ಇವಾಗ ಬೇಸಿಗೆ ಕಾಲದಲ್ಲೂ ತುಂಬ ಪುನಃ ಜಾಸ್ತಿ ಹೀಟ್ ಇರುತ್ತೆ. ವಾತಾವರಣಕ್ಕೆ ತಕ್ಕಂತೆ ಆಹಾರನೂ ತಗೋಬೇಕಾಗುತ್ತೆ. ಆದಷ್ಟು ಹೊರಗಡೆ ತಿಂಡಿಗಳನ್ನ ಕಮ್ಮಿ ಮಾಡಿ ಮನೇಲೆ ನೀವೇ ತಯಾರು ಮಾಡಿದಂತ ತಿಂಡಿಗಳು ತಿನ್ಸಿ, ಇನ್ನು ಎಣ್ಣೆ ಪದಾರ್ಥಗಳು ಮತ್ತು ರೋಡ್ ಸೈಡಲ್ಲಿ ಸಿಗೋಂಥ ತಿಂಡಿಗಳು ಇವೇನನ್ನು ತಿನ್ನಿಸೋಕೆ ಹೋಗಬೇಡಿ, ಇದರಿಂದ ಆರೋಗ್ಯನೂ ಕೆಡ್ತದೆ. ಬೇಸಿಗೆಲಿ ಯಾಕೆ ಆಹಾರ ತಗೋಬೇಕು ಅಂತಂದರೆ ಈ ಬೇಸಿಗೆ ಬಂತು ಅಂದರೆ ನೀರಿನಂಶ ಜಾಸ್ತಿ ಬೇಕಾಗುತ್ತೆ ಒಬ್ಬ ಮನುಷ್ಯನಿಗೆ, ಆದ್ದರಿಂದ ನೀರಿನಂಶ ಇರೋಂಥ ಪದಾರ್ಥಗಳನ್ನೇ ನಾವು ತಗೋಬೇಕು. ಈಗ ಹಳ್ಳಿಗಳಲ್ಲಿ ಸೌತೆಕಾಯಿ ಬೆಳೀತಾರೆ, ಕಲ್ಲಂಗಡಿ ಬೆಳಿತೀವಿ, ಟೊಮೊಟೊ ಜ್ಯೂಸ್ ಎಲ್ಲ ಮಾಡ್ಕೊಬೋದು, ಟೊಮೊಟೊ ಹಣ್ಣು ಆಗ್ಬೋದು ಮತ್ತು ಕ್ಯಾರೆಟ್ ತರಕಾರಿಗಳೆಲ್ಲ ತರ್ತಿರ್ತೀವಲ್ಲ ಅದನ್ನರಲ್ಲೇ ಜ್ಯೂಸ್ ಮಾಡ್ಕೊಂಡು ನಾವು ಶೇಖರಣೆ ಮಾಡಿ ಇಟ್ಕೊಂಡ್ರೆ ನಮಗೆ ನೀರು ಕುಡಿಬೇಕು ಅನ್ಸ್ತಾಗೆಲ್ಲ ತಗೋಬೋದು. ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಕುಡಿಸ್ಬೋದು.
ಅದು ಇದು ನೀರ್ ತರ ಇರೋದ್ರಿಂದ ಟೇಸ್ಟ್ ಆಗಿರುತ್ತೆ. ನೀರನ್ನ ಜಾಸ್ತಿ ಕುಡಿಸಕ್ ಹೋದ್ರೆ ಕುಡಿಯೋದಿಲ್ಲ. ಅದೇ ನಾವು ಜ್ಯೂಸ್ ಕೊಟ್ಟರೆ ಅದು ಕಲರ್ ಬೇರೆ ಬೇರೆ ಕಲರ್ ಇರ್ತದೆ, ಬೇರೆ ಬೇರೆ ಹಣ್ಣಿಂದೆಲ್ಲ ಕಲರ್ ಬೇರೆ ಬೇರೆ ತರ ಇರ್ತದೆ, ಅದ್ರ ಅಟ್ರಾಕ್ಷನ್ ಆಗಿರುತ್ತದೆ, ಅದು ಕುಡಿತಾರೆ ಮಕ್ಕಳು. ಅದರಿಂದ ಶಕ್ತಿನೂ ಬರುತ್ತೆ ಮತ್ತೆ ರುಚಿಯಾಗೂ ಇರುತ್ತೆ, ನಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಸೆಕೆ ಕಾಲದಲ್ಲಿ ಮಜ್ಜಿಗೆ ಕುಡಿತಾ ಕುಡಿತಾ ತಂಪಾಗೊಂದು ಹಾಡು ಕೇಳಿದ್ರೆ ಹೆಂಗೆ? ಹಂಗಾರೆ ಬನ್ನಿ, ಒಂದು ಹಾಡು ನೋಡ್ಕೊ ಬಂದೇ ಬಿಡವಾ. ನನ್ನ ಹೆಸರು ಶಾಂತಮ್ಮ ಅಂತ, ಕಟ್ಟೆಮಾಡಿ. ನಾನು ಇದೇ ಊರಲ್ಲಿ ಆಶಾ ವರ್ಕರ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ನೀರಿನ ಬಗ್ಗೆ ಹಾಡು ಹೇಳ್ತೀನಿ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯ ವಸ್ತು ಅಲ್ಲ, ಬೇಕಾ ಬಿಟ್ಟು ಬಳಸಿದರೆ ಕುಡಿಯಲು ನೀರಿರದೆ, ಬೇಕಾ ಬಿಟ್ಟು ಬಳಸಿದರೆ ಕುಡಿಯಲು ನೀರಿರದೆ, ಮಣ್ಣಾಗಿ ಹೋಗುವಿರಣ್ಣ ನೀವು, ಮಣ್ಣಾಗಿ ಹೋಗುವಿರಣ್ಣ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯ ವಸ್ತು ಅಲ್ಲ, ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯ ವಸ್ತು ಅಲ್ಲ. ಭೂತಾಯ ಕೊರೆ ಕೊರೆದು ಜಲದ ಕಣ್ಣ ಸೆಳೆದು, ಭೂತಾಯ ಕೊರೆ ಕೊರೆದು ಜಲದ ಕಣ್ಣ ಸೆಳೆದು, ಅಂತರ್ಜಲ ಬತ್ತಿಸಿದೇವಣ್ಣ ನಾವು, ಅಂತರ್ಜಲ ಬತ್ತಿಸಿದೇವಣ್ಣ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯ ವಸ್ತು ಅಲ್ಲ, ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯ ವಸ್ತು ಅಲ್ಲ. ಮಳೆ ನೀರ ಇಂಗಿಸು ನಿಯಮಿತವಾಗಿ ಬಳಸು, ಕೆರೆ ಬಾವಿ ಕಟ್ಟೆಗಳೇ ಸಂಪತ್ತಣ್ಣ ನಮಗೆ, ಕೆರೆ ಬಾವಿ ಕಟ್ಟೆಗಳೇ ಸಂಪತ್ತಣ್ಣ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯ ವಸ್ತು ಅಲ್ಲ, ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯ ವಸ್ತು ಅಲ್ಲ, ಸಿಗುವ ಮಾಯ ವಸ್ತು ಅಲ್ಲ. ಹಾಡ್ ಕೇಳ್ತಾ ಕೇಳ್ತಾ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ಸಂಸ್ಥೆಯಿಂದ ಏನೇನು ಕಾರ್ಯಕ್ರಮಗಳು ಈ ತಿಂಗಳಲ್ಲಿ ಆಗವೆ ಅಂತ ನೋಡ್ಕೊ ಬರವಾ. ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ತಂಡವು ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದಲ್ಲಿ ನಮ್ಮ ಮಾಹಿತಿ ಕೇಂದ್ರ ಮತ್ತು ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಮಹಿಳಾ ದಿನಾಚರಣೆಯನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯ ಮತ್ತು ಹಣ್ಣುಗಳಿಂದ ಜಾಮ್ ತಯಾರು ಮಾಡುವ ಬಗ್ಗೆ ತರಬೇತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ಅಧಿಕಾರಿ ಶ್ರೀ ರಮೇಶ್ರವರು ಮತ್ತು ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಸಂಘ ಮಹಿಳೆಯರು ಭಾಗವಹಿಸಿದ್ದರು. ಇದೇ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರೀಕ್ಷಾ ಸಿದ್ಧತೆಯ ಬಗ್ಗೆ ವಿಡಿಯೋ ಪ್ರದರ್ಶನ ಮಾಡಲಾಯಿತು. ಹತ್ತಿಗುಪ್ಪೆ ಮತ್ತು ಕೃಷ್ಣಪುರ ಗ್ರಾಮದಲ್ಲಿ ಸಂಘ ಮಹಿಳೆಯರು ಮತ್ತು ಮಾಹಿತಿ ಕೇಂದ್ರದ ಸಹಯೋಗದೊಂದಿಗೆ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಪ್ರಯುಕ್ತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಗ್ರಾಮಸ್ಥರು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಅದರ ಸದುಪಯೋಗ ಪಡೆದುಕೊಂಡರು. ಈ ಕಾರ್ಯಕ್ರಮದಲ್ಲಿ ಮುಳ್ಳೂರು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು ಮತ್ತು ಸಂಘ ಮಹಿಳೆಯರು ಭಾಗವಹಿಸಿದ್ದರು. ಬೇಸಿಗೆ ಕಾಲದಲ್ಲಿ ನಮ್ಮ ಆರೋಗ್ಯದಲ್ಲಿ ಯಾವುದೇ ತರ ವ್ಯತ್ಯಾಸಗಳಾಗದಿರೋ ತರ ಗಮನ ವಹಿಸವ. ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚಾಗಿ ನೀರು ಕುಡಿತಾ ಹೊರಗಡೆ ಬೀದಿ ಬದಿನಲ್ಲಿ ಮಾರೋ ತಿಂಡಿ ತಿನಿಸುಗಳನ್ನ ತಿಂದೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳವ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರೋದಲ್ವಾ ಅಂತ ಹೇಳ್ತಾ ಈ ತಿಂಗಳು ನೋಡಿಸಕ್ಕೆ ಮುಗಿಸವ. ಬರ್ಲಾ, ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಡಾಕ್ಟರ್ ಮಂಜುನಾಥ್, ವೈದ್ಯಾಧಿಕಾರಿ ಚಾಮಮ್ಮ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ದೊಡ್ಡ ಹೆಜ್ಜೂರು, ಛಾಯಾ ಅಂಗನವಾಡಿ ಕಾರ್ಯಕರ್ತೆ, ಪ್ರೀತಿ ಕೆಎನ್, ನಾಜೀಮಾ ಬಾನು, ಶಾಂತಮ್ಮ ಆಶಾ ಕಾರ್ಯಕರ್ತೆ ಕಟ್ಟೆಮಳಲವಾಡಿ ಹಾಗೂ ನಮ್ಮ ಮಾಹಿತಿ ಕೇಂದ್ರಗಳು. ಧನ್ಯವಾದಗಳು.